ಬರ್ರಿ ನಾ ಚಾ ಮಾಡ್ಕೊಂಡ್ ಬರ್ತೀನಿ ಮೇಡಂ ಮಾಧ್ವಿ ನಾ ಆಮೇಲೆ ಬಂದ್ ಕುಡಿತೀನಿ ಏನ ಮಾರಿ ತುಂಬಾ ಮುಸುಕೊಂಡಿ ಯಾಕ ಅದು ಅದು ಕುಕ್ಕಿ ಹೊರಗ ಬಹಳ ಬಿಸ್ಲದಲ್ಲ ಅದಕ್ಕ ಏ ವೀಣಾ ಹೊರಗ ಬಿಸಿ ಬೇಡ ಬಿಡು ಅಲ್ಲ ಯಾವತ್ತು ನೀನು ಹಿಂಗ ಸೆರಗ ಮುಚ್ಕೊಂಡು ಬಂದಾಕೆಲ್ಲ ಇವತ್ತು ಪರ್ಟಿಕ್ಯುಲರ್ ಆಗಿ ಮುಚ್ಕೊಂಡು ಬಂದಿ ಅಂತಂದ್ರ ಏನ್ ಅರ್ಥ ಏ ಕುಕ್ಕಿ ಅಷ್ಟು ಗೊತ್ತಾಗೋದಿಲ್ಲ ನಿನಗೆ ವೀಣಾ ಮದುಮಗಳಿದಾಳ ಮಾರಿ ಮೇಲೆ ಧೂಳುಗಳು ಬರದಂತ ಸಿರ ಹೊತ್ಕೊಂಡಾಳ ಅಷ್ಟೇ ಅದಕ್ಕ ಹೇಳದು ವಯಸ್ಸಾದ್ಮೇಲೆ ಲಗ್ನ ಆಗಬಾರ್ದು ಅಂತ ಮಾರಿ ಮೇಲೆ ಕಳೆ ಇರಂಗಿಲ್ಲ ಮೈಯಾಗ ಹುರುಪಿರಂಗಿಲ್ಲ ಗಿರಿಜಕ್ಕ ನೀನ್ ಅನ್ಕೊಂಡಷ್ಟು ವಯಸ್ಸೇನ ಆಗಿರಾಕಿ ಅಯ್ಯ ಬಿಡು 40 ದಾಟದ ಮೈಯು ಬಂದದ ಆದ್ರೂ ವೈನೆ ನಮ್ಮ ಯುಣಾನ ಒಂದ್ಸಲ ನೋಡಿದ್ರ ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತದ ಅಷ್ಟು ಚಂದದಳಕ್ಕೆ ಹೌದೌದು ಚಂದದಳ ಈ ವರ್ಷ ನೋಡ್ಕೊಂಡು ಬಂದಿರಲ್ಲ ಈಗಾಗ ಲಗ್ನ ಮಾಡಿ ಕಳಿಸ್ತೀವಿ ಈಗಲೂ ನೋಡ್ಕೋತ ಕುಂತೀವಿ ಇದೆಲ್ಲ ನಿಮ್ ತಲೆಗೆ ಎಲ್ಲ ಹತ್ತದ ನಾ ಹೋಗ್ತೀನಿ ಏ ವೀಣವ ಆಕಿ ಮಾತಿಗೆ ನಿನ್ನ ಮನಸ್ಸು ಬ್ಯಾಸರ ಮಾಡ್ಕೋಬೇಡ ಹೌದ್ರಿ ವೀಣಾ ವೈನಿ ಅವ್ರ ಹಂಗ ಏನಾರ ಮಾತಾಡ್ತಾನೆ ಇರ್ತಾರ ಅವ್ರ ಮಾತನ್ನ ನಿವಾಳಿಸಿ ಒಗೆದು ಬಿಡ್ರಿ ಮಾಧ್ವಿ ಗಿರ್ಜಕ್ಕನ ಮಾತಿನಿಂದ ನಂಗೆ ಬ್ಯಾಸರ ಏನಿಲ್ಲ ನೀವ್ಯಾರು ಕಾಳಜಿ ಮಾಡಬೇಡ್ರಿ ನನ್ನ ಜೋಡಿ ಮಾತಾಡವ ನನ್ನ ಜೋಡಿ ಸಂಸಾರ ಮಾಡವ ಭಾಸ್ಕರ ಅದನ ಅವನಿಗೆ ನನ್ನ ಬಗ್ಗೆ ಖುಷಿ ಇದಲ್ಲ ಅಷ್ಟು ಸಾಕು ನನಗೆ ಆಹಾ ವೀಣಾ ಮುತ್ತಂತ ಮಾತಾಡಿದ್ರಿ ನೋಡುವ ಅರೆ ಇಷ್ಟು ದಿನ ಆಕಿ ಮಾತಿಗೆ ಬ್ಯಾಸರ ಮಾಡ್ಕೋತಿದ್ದಿ ನೀನು ಈಗ ಮನ್ಸಿಗೆ ತಗೊಳ್ಳಿಲ್ಲ ಗ್ರೇಟ್ ಹಿಂಗಿರ್ಬೇಕು ನೋಡ ವೀಣವ ನೀನು ಅವನಿಗೆ ಅವ ನಿನಗ ಸಂದ್ ಕಂಡ್ರ ಅಷ್ಟೇ ಸಾಂತವ ಮನಸ್ಸಿನ ಪ್ರೀತಿ ಅನ್ನೋದಿದ್ರೆ ಚಂದ ತಾನಾಗ್ತಾನೆ ಬರ್ತದ ನೋಡ್ ಹೌದಾದ ನಿನ್ ಮಾತು ಖರೆ ಅದ ನಾ ಬರ್ತೀನಿ ಒನ್ ಮಿನಿಟ್ ಏ ನೋಡ್ರಪ್ಪ ಹಿಂಗ ಮಾಡ್ಬೋದಿ ವೀಣನ ಲಗ್ನದಾಗ ನಾಷ್ಟ ಜೋಡಿ ಒಂದ್ ಧಾರವಾಡ ಪೇಡನು ಕೊಡು ಹೇ ದಾದಾ ಶೀರ ಇರ್ತದಲ್ಲ ಮತ್ತೆ ಯಾಕೆ ಪೇಡ ಶೀರಾನು ಇರ್ಲಿ ಅದ್ರ ಜೋಡಿ ಧಾರವಾಡ ಪೇಡನು ಕೊಡೋಣ ಇನ್ನೊಂದ್ ಎರಡ್ ಸ್ವೀಟ್ ಹಾಕ್ಬಿಡಲ್ಲ ರೊಕ್ಕ ಗಿಡದಾಗ ಬಿಡ್ತವ ಅಂತ ಮಾಡಿರಿ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಾನ್ ನೋಡಿದ ಮೇಲೆ ಕವರ್ ಮಾಡ್ಕೋತಾ ಇದ್ದೀರಾ ಇವತ್ತು ಹೋಳಿ ಹಬ್ಬನ ಇಲ್ವಲ್ಲ ಬಣ್ಣ ಯಾರು ಹಚ್ಚಿದ್ದು ಅದು ಅದು ದಿಯಾ ಮಕ್ಕಳು ಹಾ ರಾಜೋತ್ಸವದ ಸಲುವಾಗಿ ಮಕ್ಕಳು ನನಗೆ ಬಣ್ಣ ಹಚ್ಚಾರ ಅಷ್ಟೇ ಓ ಹಾಗ ಇದನ್ನ ಹೀಗೆ ಬಿಟ್ರೆ ಸ್ಕಿನ್ ಅಲರ್ಜಿ ಆಗ್ಬಿಡತ್ತೆ ನಾನೇ ಅಳಿಸ್ತೀನಿ ಬೇಡದಿಯಾ ಇದು ಇದು ಹಂಗೆ ಇರಲಿ ಒಂದ್ ನಿಮಿಷ ನಿಂತ್ಕೊಳ್ಳಿ ಯಾಕೆ ಬೇಡ ಅಂತ ಇದ್ದೀರಾ ವೀಣಾ ಅತ್ತೆ
ಬಣ್ಣ ನನ್ಗೆ ಬಹಳ ಇಂಪಾರ್ಟೆಂಟ್ ಅದ ದಿಯಾ. ನೀ ಕರೆನೆ ಯಾರಿಗೂ ಹೇಳಬಾರ್ದು. ಯಾರಿಗೂ ಹೇಳಲ್ಲ. ಈ ಬಣ್ಣ ಹಚ್ಚಿದ್ದು ಭಾಸ್ಕರ. ಭಾಸ್ಕರ ಅಂಕಲ್ಲ, ಯಾಕೆ ಹಚ್ಚಿದ್ರು? ಪ್ರೀತಿಗ, ಪ್ರೀತಿಯಿಂದ ಹಚ್ಚಿದ. ಮೊದಲೆಲ್ಲ ಹಿಂಗ ರಾಜೋತ್ಸವಕ್ಕೆ ಬಂದು ನನಗೆ ಬಣ್ಣ ಹಚ್ಚಿ ಹೋಗ್ತಿದ್ದ. ನಾ ಅದನ್ನ ಸಂಜೆ ತನಕ ಹಂಗ ಇಟ್ಕೋತಿದ್ದೆ. ಈಗ ಮತ್ತ ಆ ದಿನಗಳು ನೆನಪಾಗ್ಲಿ ಅಂತ ಬಣ್ಣ ಹಚ್ಚೋದ. ಪ್ರೀತ್ ಸರು ಹೀಗೆಲ್ಲ ಮಾಡ್ತಾರ? ಪ್ರೀತ್ ಸರು ಹುಚ್ಚು ತಂದಾಗ ಏನ್ ಬೇಕಾದ್ರೂ ಮಾಡ್ತಾರ. ಪ್ರೀತಿಗೋಸ್ಕರ ಚುಕ್ಕಿ ಚಂದ್ರಮನ್ ಬೇಕಾದ್ರೂ ತಂದು ಕೊಡ್ತಾರ. ಅದ್ ಹೇಗೆ? ಅದ್ ಹಂಗಾದ್ಯಾ, ಪ್ರೀತಿಯನ್ನು ಮತ್ ಹತ್ತಿದ್ರ ಏನ್ ಬೇಕಾದ್ರೂ ಮಾಡ್ತಾರ. ಅದನ್ನ ತಪ್ಪು ಅಂತ ಯಾರು ಅನ್ನಂಗಿಲ್ಲ. ಹಂಗ ಪ್ರೀತಿಲಿ ಏನೇ ಚಾಷ್ಟಿ ಮಾಡಿದ್ರು ಅದಕ್ಕ ಕ್ಷಮ ಇರ್ತದ. ಸೂಪರ್ ಅಲ್ವಾ ಅತ್ತೆ? ನನಗೂ ಈ ತರ ಏನಾದ್ರೂ ಹುಚ್ಚುತನ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನಾನು ಇದೇ ತರ ಪ್ರೀತಿಲಿ ಬೀಳ್ಬೇಕು. ಅದ್ ಹೇಗೆ? ಹುಚ್ಚುಡ್ಗಿ ನೀನು. ಬೀಳ್ಬೇಕು ಅನ್ಕೊಂಡಾಗ ಪ್ರೀತಿಯಾಗಿ ಬೀಳಕ್ ಆಗಂಗಿಲ್ಲ ದಿಯಾ. ಅದು ತನ್ನಿಂದ ತಾನ ಆಗ್ತದ. ಪ್ರೀತಿ ಹುಚ್ಚನಾಗ ಬೀಳಿಸ್ತದ. ಈ ಏಲಿಯನ್ ಇಂಥದೊಂದು ಹುಚ್ಚತನನ್ನು ತೋರಿಸಲ್ಲ ನನ್ಗೆ. ದಿಯಾ, ವೀಣಾತೆ ಒಂದು ನಿಮಿಷ ಹೀಗೆ ಹೋಗಿ ಬಂದ್ಬಿಡ್ತೀನಿ. ಹುಚ್ಚುಡ್ಗಿ. ಏಲಿಯನ್, ಮಾತಾಡ್ಬೇಡ ನನ್ನ ಜೋಡಿ. ನೀನು ಒಂದ್ ನಿಮಿಷ ನನ್ ಮಾತ್ ಕೇಳು ಏಲಿಯನ್. ನಾನು ಏನೋ ಹೇಳ್ಬೇಕು ನಿನ್ಗೆ. ನೀನ್ ಏನು ಹೇಳೋದ್ ಬೇಕಾಗಿಲ್ಲ ನನ್ಗ. ಏನ್ ಮಾಡ್ತೀವಿ ನೀನ? ಬುದ್ಧಿ ಗಿದ್ದಿ ಅದ ಇಲ್ಲ? ಸುಮ್ ಸುಮ್ನೆ ಯಾರನ್ನ ಬಣ್ಣ ಹಚ್ತಾರೇನ? ಪ್ರೀತಿಲಿ ಬಣ್ಣ ಹಚ್ತಾರಂತೆ, ಹಾಗೆ ಏನ್ ಬೇಕಿದ್ರು ಉತ್ಸನ ಮಾಡ್ತಾರಂತೆ. ಹಂಗಂತ ಯಾರು ಹೇಳಿದ್ರು ನಿನ್ಗ? ವೀಣಾ ಅಂತ ಹೇಳಿದ್ರು. ನಿಮ್ಗೊಂದ್ ವಿಷಯ ಗೊತ್ತಾ? ಭಾಸ್ಕರ್ ಅಂಕಲು ವೀಣಾ ಅಂತ ಬಣ್ಣ ಹಚ್ಬಿಟ್ಟು ಕಳ್ಸಿದ್ದಾರೆ. ಹಂಗಂತ ಬಣ್ಣ ಹಚ್ಚಿ ಪ್ರೀತಿ ತೋರ್ಸಕ್ ಹೊಂಟಿಯಾ ನೀನ? ಫಸ್ಟ್ ಆಫ್ ಆಲ್ ಆ ಪ್ರೀತಿ ಅದ ನಿನ್ನೊಳಗ? ಲವ್ ಅಂಡ್ ವಾರ್ ಅಲ್ಲಿ ಏನ್ ಬೇಕಿದ್ರು ಮಾಡ್ಬೋದಂತೆ, ಅದಕ್ಕೆ ಕ್ಷಮೆ ಕೂಡ ಇರತ್ತಂತೆ. ಐ'ಮ್ ಸಾರಿ ಏಲಿಯನ್. ಅಲ್ಲ ಏಲಿಯನ್, ನನಗೆ ಕ್ಷಮಿಸು. ಆತಾದ್ಬಿಡು, ನಿನ್ನ ಹುಚ್ಚಾಟಕ ಮನೆಗೆಲ್ಲರೂ ಮಳ್ಳಾಗಾರಂತ. ನಾನಾಗ್ಲಿಲ್ಲ ಅಂದ್ರೆ ಹೆಂಗ? ಸರಿ, ಆತಾತ್ ಬಿಡು. ಶಯದಿ ನನಗೆ ಅನುಭವವು ಕಮ್ಮಿ, ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ. ಪ್ರೀತಿಯೊಳಗ ಬಣ್ಣ ಅಷ್ಟ ಹಚ್ತಾರಂತ ಗೊತ್ತಾಯ್ತೋ ಇಲ್ಲ ಬ್ಯಾರೆ ಏನಾದ್ರೂ ಕಲ್ಕೊಂಡು ಬಂದಿಯೋ? ಇನ್ನ ಕಲ್ತ್ಕೊಂಡ್ ಬಂದಿದ್ದೀನಿ. ಪ್ರೀತಿಲಿ ಯಾರೇನ್ ಕೇಳಿದ್ರು ಕೊಡ್ತಾರಂತೆ. ಹೌದೇನಾ? ನನಗಿವಾಗ ಚಂದ್ರ ಬೇಕು. ಏನೇನೇನೇನೇನೇನೇನೇನು ಏನ್ ಬೇಕಂದಿ? ಚಂದ್ರ ಮೂನ್ ಮೂನ್ ನನಗಿವಾಗ್ಲೇ ಬೇಕು. ತಾನು ನೋಡ, ನಾ ಇವಾಗ ಒಂದು ವಿಚಾರ ಹೇಳ್ತೀನಿ, ಲಚ್ಚರ್ ಹೊಡಿಯಕತ್ತೀನಿ ಅಂತ ನೀವು ತಿಳ್ಕೊಬಾರ್ದು. ಆತ, ನಾವಿರೋದು ಒಂದು ಗ್ಯಾಲಕ್ಸಿ ಒಳಗೆ, ಅದನ್ನ ಮಿಲ್ಕಿ ವೇ ಅಂತೀವಿ. ಆತ, ಅದ್ರ ಒಳಗಡೆ ಒಂದು ಗ್ರಹ ನಮ್ಮ ಭೂಮಿ. ಈ ಭೂಮಿ ಸುತ್ತ ಸುತ್ತೋ ಉಪಗ್ರಹನ ಚಂದ್ರ ಅಂತೀವಿ. ಅದು ನಮ್ಮ ಭೂಮಿಲಿದ್ದ ಲಕ್ಷಾಂತರ ಕಿಲೋಮೀಟರ್ ದೂರ ಅದ.
ಮನಸ್ಸು ಮಾಡಿದ್ರೆ ಅಮ್ಮಮ್ಮ ಅಂದ್ರೆ ಅದ್ರ ಹತ್ರ ಹೋಗ್ಬೋದು, ಆಯ್ತಾ? ಅದನ್ನು ಅಲ್ಲಿಂದ ವಾಪಸ್ ತಗೊಂಡು ನಿನ್ಗೆ ಕೊಡಕ್ಕೆ ಬರಂಗಿಲ್ಲ, ತಿಳ್ಕ. ಅದು ನನಗೂ ಗೊತ್ತಿದೆ. ಆ ಮತ್ತೆ ಗೊತ್ತಿದ್ದು ಯಾಕೆ ಹೇಳ್ತಿ? ಪ್ರೀತಿಲಿ ಬಿದ್ದವರು ಚಂದ್ರನ ತಂದು ಕೊಡ್ತಾರೆ, ಗೊತ್ತಾ? ನೋಡ, ನನಗೆ ನಿನ್ನಷ್ಟು ಪ್ರೀತಿ ಗೀತಿ ಎಲ್ಲ ಗೊತ್ತಿಲ್ಲ. ಆಮ್ಯಾಗ ಇಲ್ಲಿವರೆಗೂ ಯಾರು ಕೂಡ ಆ ಚಂದ್ರನ ತಗೊಂಡ್ಬಂದು ಕೊಟ್ಟಿಲ್ಲ. ಅವ ಎಲ್ಲಿರ್ಬೇಕೋ ಅಲ್ಲೇ ಅದಾನ. ಆ್ಯಂಡ್ ಬೈ ದ ವೇ, ಆ್ಯಂಡ್ ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್, ಸಾಮಾನ್ಯ ಮನುಷ್ಯ ಅದೀನಿ. ಈ ಚುಕ್ಕಿ ಚಂದ್ರನೆಲ್ಲ ತಂದು ಕೊಡಕ್ಕೆ ಬರಂಗಿಲ್ಲ ನನಗೆ. ಓಕೆ, ಹಾಗಾದ್ರೆ ನನಗೋಸ್ಕರ ಟೆರೆಸ್ ಮೇಲಿಂದ ಜಂಪ್ ಮಾಡಿ. ಓಹೋ, ಏನು ಏನಂದಿ ನೀನು? ಟೆರೆಸ್ ಇಂದ ನಾ ಎಗಿರ್ಬೇಕ? ಯಾಕ ನಾ ಕಾಲ್ ಮುರ್ಕೋಬೇಕೇನ? ಅದು ಬೆಸ್ಟ್ ಐಡಿಯಾ ನೋಡು. ನಿನ್ ಕಾಲಿಗೆ ಫ್ರಾಕ್ಚರ್ ಆದ್ರೆ ನೀನ್ ಇನ್ಸ್ಟಿಟ್ಯೂಟಿಗೆ ಹೋಗಲ್ಲ, ಆಗ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದು. ಹಾ 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 ಹಾ, ಎಂತ ಕೇದಿ ನೋಡಿ, ನಾ ಮನೆಗಿರೋ ಸಲುವಾಗಿ ನನ್ ಕಾಲ್ ಮುರಿಯಕ್ ಹೊಂಟಿ ಏನ ನೀನು? ಏನೇನು ನನ್ಗೋಸ್ಕರ ನೀನ್ ಏನಾದ್ರು ಮಾಡು, ಸಮಥಿಂಗ್ ಲೈಕ್ ಕ್ರೇಜಿ. ಹಾ, ಒಂದ್ ಹೇಳ್ತೀನಿ ಕೇಳ, ನಮ್ಮಿಬ್ರು ನಡ್ಬರ್ಕ ನೀ ಆಲ್ರೆಡಿ ಕ್ರೇಜಿ ಅದಿ, ನಾನು ಕೂಡ ಕ್ರೇಜಿ ಆಗಿನಿ ಅಂತ ಇಟ್ಕೋ. ನಮ್ಮ ಮನ್ಯಾಗ ನಮ್ಮಿಬ್ರು ನಮ್ಮ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತಾರ. ಹಾ, ಭಾಸ್ಕರ್ ಅಂಕಲು ವೀಣಾ ಅತ್ತೆಗೋಸ್ಕರ ಟೆರಸ್ ಹತ್ಕೊಂಡು ಬಂದಿದ್ರಂತೆ, ನೀನು ಕಾಲ್ ಮುರಿಯತ್ತಂತ ಯೋಚನೆ ಮಾಡ್ತಿದ್ಯಾ? ಏ, ಇದೊಳ್ಳೆ ಚಲೋ ಆತ. ಅಲ್ಲ, ಭಾಸ್ಕರ್ ಕಾಕ ಏನೋ ಟೆರಸ್ ಇಂದ ಹಾರಂತ ನಾನು ಹಾರಕ್ಕಾಗ್ತದೇನ? ಅದು ಸರಿ ಬಿಡು, ನೀನ್ ಯಾಕೆ ಹಾರ್ತ್ಯ? ನಿನಗ್ ನನ್ ಮೇಲೆ ಪ್ರೀತಿನೇ ಇಲ್ವಲ್ಲ. ಈಕೆ ಮನಸ್ಸಿನಾಗ ಏನದ? ನಾ ಈಕೆನ್ ಪ್ರೀತಿಯೊಳಗ್ ಬಿದ್ದು ಹುಚ್ಚತನ ಮಾಡ್ಬೇಕಂತ ಈಕೆ ಯಾಕೆ ತಿಳ್ಕೊಳ್ಳಿಕತ್ತಾಳ? ಈಕೆ ತಲೆಯಾಗ ಏನ್ ನೋಡ್ತದ ಅನ್ನೋದು ಗೊತ್ತಾಗೋದ. ನೋಡ, ಹಿಂಗ ಹುಚ್ಚಾಟ ಆಡಿದ್ರನ ಪ್ರೀತಿ ಇರ್ತದ ಅಂತ ತಿಳ್ಕೊಬೇಡನಿ. ನಮ್ ಮನ್ಸಿಗ ಹೆಂಗ ಅನ್ಸುತ್ತೋ ಹಂಗ ಪ್ರೀತಿ ತೋರಿಸ್ಬೋದು. ಇವಾಗ ನನಗ ನಿನ್ ಮ್ಯಾಗ ಪ್ರೀತಿ ತೋರಿಸ್ಬೇಕಂತ ಹೇಳಕತ್ತಿಲ್ಲ. ಆತ್ ಬಿಡು, ನೀ ಹೆಂಗೋ ಚಾಲೆಂಜ್ ಮಾಡಿಲ್ಲ, ಬಬ್ರುಹಾನ ನಾಟಕ ಚಲೋ ಮಾಡ್ತೀನಿ ಅಂತ ನೀ ಚಲೋ ಡೈಲಾಗ್ ಹೇಳು, ಅವಾಗ ಬೇಕಾದ್ರೆ ನಾ ಪ್ರೀತಿ ತೋರಿಸ್ತೀನಿ. ಅಯ್ಯಯ್ಯೋ, ಮರ್ತೇ ಬಿಟ್ಟಿದ್ದೆ, ಡೈಲಾಗ್ ಪ್ರಾಕ್ಟೀಸ್ ಮಾಡ್ಬೇಕು ನಾನು ಇನ್ನ. ಕನ್ನಡ ತಾಯಿ ಭುವನೇಶ್ವರಿ, ಕನ್ನಡ ಜನನಿ ರಾಜೇಶ್ವರಿ. ಹುಟ್ಟಿದರೇ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಚಾವಣಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಚಾವಣಿ ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೇ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶೀಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಗೆ ಕೋಟೆ ಭಾಷೆ, ಆಡೋಗೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಮುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಚಾವಣಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟ ಚಾವಣಿ ವಿಧಿ ಗುರಿ ತೋರಿಸುವ ಬಂಡಿ. ನಮ್ಮ ಕನ್ನಡ ಅಮ್ಮಗೆ, ತಾಯಿ ಭುವನೇಶ್ವರಿಗೆ. ತಾಯಿ ಭುವನೇಶ್ವರಿಯನ್ನ ಮತ್ತೊಮ್ಮೆ ಮನದಲ್ಲಿ ನೆನೆಯುತ್ತ ನಮ್ಮ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆಯೊಂದಿಗೆ ಬಬ್ರು ವಾಹನ ನಾಟಕ. ಬಬ್ರು ವಾಹನ,
ಏನು ಪಾರ್ಥ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀ ನನ್ನನ್ನು ಗೆಲ್ಲಲಾರೆ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ಪುಣ್ಯವೆಲ್ಲ ಸುಟ್ಟು ಹೋಗಿ ಪಾಪದ ಮೂಟೆ ಹೆಗಲು ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ, ಉಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪಶಾಸ್ತ್ರದಲ್ಲಿ. ಪಾಶುಪತಾಸ್ತ್ರ? ಪಾಶುಪತಾಸ್ತ್ರದಲ್ಲಿ ಶಿವನನ್ನು ಗೆದ್ದೆ ಎಂಬ ಶೌರ್ಯ, ಶಿವನನ್ನು ಗೆದ್ದೆ ಎಂಬ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಪದಾಂಧ, ಅವರಿವರನ್ನು ಗೆದ್ದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜ ಬಳದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರಹದೊಳೆದುರಾದೋ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ. ಉಗ್ರ ಪ್ರತಾಪಿ ಪರತಾಪಿ? ಅಲ್ಲ, ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸಾರಿ ಅನ್ನು ಹೇಳ. ಸಾರಿ ಅಲ್ಲ, ಸೀರೆ, ಸೀರೆ. ಅಹಾ, ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಶೌರ್ಯ? ಅಗ್ನಿ ಬರೋಬ್ಬರಿ ಹೇಳದವ, ನಿನಗೆ ಇಷ್ಟು ಚಲೋ ಕನ್ನಡ ಬರ್ತದೆ ಅಂತ ನಂಗೆ ತಿಳಿದಿರಲಿ. ದಿಯಾ, ನೀ ಭಾಳ ಚಲೋ ಪರ್ಫಾರ್ಮ್ ಮಾಡ್ದಿ, ವೆರಿ ಗುಡ್. ಇದಕ್ಕೆಲ್ಲ ಕಾರಣಕರ್ತರು ಬೇರೆ ಯಾರು ಅಲ್ಲ, ನಮ್ ಕುಕ್ಕಿನ. ಎಸ್, ಕುಕ್ಕಿನ ನನಗೆಲ್ಲ ಹೇಳ್ಕೊಟ್ಟಿದ್ದು. ಅಭಿಮಾನಿಗಳು, ಎಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು. ನಾವು ಏನೇ ಅಭಿನಂದನೆಗಳನ್ನ ಸಲ್ಲಿಸ್ಬೇಕಾದ್ರು ಎಲ್ಲದು ನಮ್ಮ ರಾಜ್ಕುಮಾರರಿಗೆ ಅರ್ಪಿತ, ಯಾಕಂದ್ರೆ ಅವರೇ ಅಲ್ವೇ ಚ ಆಹಾ ಷರತ್ ಹಾಕಿದ್ದು. ಆ ಷರತ್ತಿಗೋಸ್ಕರನೇ ನಮ್ಮ ರಾಜ್ಕುಮಾರಿ ಅವರು ಬಹಳ ಶ್ರಮ ಪಟ್ಟು ಇಂತಹ ಅದ್ಭುತವಾದ ಕನ್ನಡವನ್ನ ಮಾತಾಡಿದ್ದಾರೆ. ನಿಮ್ಮೆಲ್ಲರ ಹೊಗಳಿಕೆಗೆ ಪ್ರೀತಿದಾರರಾಗಿದ್ದಾರೆ. ಆಹ, ಏನಂತೀವ? ಇದ್ರಾಗ ಎಷ್ಟು ಕ್ಲಿಷ್ಟಕರ ಪದಗಳದಾವ ಗೊತ್ತದ ನಿನಗ?
ಇದು ಏನಾರ ನೀ ಹೇಳಿದ್ರ ಬೇಕಾರ ನೀ ಕೇಳಿದ ನಾ ಕೊಡ್ತೀನಿ. ಏ ಏಲಿಯನ್, ನೀ ನನ್ನ ಹತ್ರ ಚಾಲೆಂಜ್ ಮಾಡಿದ್ದ ನೆನ್ಪಿದ್ಯಾ? ಇದು ಏನಾರ ನೀ ಹೇಳಿದ್ರ ಬೇಕಾರ ನೀ ಕೇಳಿ ನಾ ಕೊಡ್ತೀನಿ. ಹಾಗಾದ್ರೆ ಎಲ್ಲರ ಮುಂದೆ ಮುದ್ದು ಕೊಡ್ತೀಯಾ? ಏ ಏನ್ ಚಾಲೆಂಜ್ ಹಾಕಿರಿ? ರೊಕ್ಕ ಏನಾರ ವಸೂಲಿ ಮಾಡೋ ಐಡಿಯಾ ಇಟ್ಟಿರೇನ? ಸುಮ್ಕೊಂದ್ರೆ ಯಾವಾಗ ನೋಡಿದ್ರೆ ರೊಕ್ಕ ಚಿಂತನೆ ಇರ್ತಾರ. ರೊಕ್ಕ ಗಿಡದಾಗ ಬಿಡ್ತಾವ ಅಂತ ಮಾಡಿ ಅಂದಿನ. ಅದು ಈ ಸಲ ರೊಕ್ಕದ ಫಾಯ್ದೆ ಏನು ಇಲ್ಲ, ಅವನು ಸನ್ಮಾನ ಮಾಡ್ತಾನ, ಹಂಗ ಏನು ಇಲ್ಲ. ಅವ ಏನ್ ಷರತ್ ಹಾಕೇನೋ ನಮಗಂತೂ ಗೊತ್ತಿಲ್ಲ. ಅಲ್ಲೇನವ ರಾಜಕುಮಾರ ಅವರೇ? ನೀವೊಂದ್ ಸ್ವಲ್ಪ ಧೈರ್ಯ ತಗೋಬೇಕು. ಬಡಿದೆ ಸಿಡಿಲು ನಡುಗಿದೆ ಮುಗಿಲು